ಮತ್ತೇನು 5 ಕೆಜಿ ಅಕ್ಕಿ ನೀವು ಕೊಡ್ಬೇಕು, ನಾವು ಕೊಡೋದು ನಾವು ಕೊಟ್ಟೀವಿ. ಅವ್ರು ಯಾಕೆ ನಿರ್ಲಜ್ಜಿದ್ದಾರೆ ನೋಡ್ರಿ, ನಾವು ಅಕ್ಕಿ ಕೊಟ್ಟು ಅವ್ರ ಅನ್ನ ಭಾಗ್ಯದ ಅಕ್ಕಿಲಿ ನಾವು ಅಕ್ಷತೆ ಮಾಡೀವಿ ಅಂತ ಹೇಳ್ಯಾರಮ್ಮ. ಅಕ್ಷತೆ ಮಾಡಿದವ್ರು ಬೇರೆದವ್ರು ಬಿಡ್ರಿ, ಬಿ ಜೆ ಪಿಯವರು ಅಂತ ಅವ್ರು ಹೇಳ್ಯಾರ, ನಾವು ಮಾಡಿಲ್ಲ ಅಕ್ಷತೆ. ಒಂದು ಕಾಳು ಅಕ್ಕಿ ಕೊಟ್ಟಿಲ್ರಿ, ನಾಚಿಕೆ ಮಾನ ಮರ್ಯಾದೆ ಏನು ಇವ್ರಿಗೆ? ಮತ್ತು ಇವ್ರು ರಾಮ ಇಲ್ಲ ಅಂತ ಇವ್ರು ಹೇಳಿದ್ದಿಲ್ಲ, ರಾಮ್ ಕಾಲ್ಪನಿಕ ಅಂತೇಳಿ ಇಮ್ಯಾಜಿನರಿ ಅಂತ ಹೇಳಿದ್ದಿಲ್ಲ. ಮತ್ತು ಬಾಬ್ರಿ ಮಸೀದಿಯನ್ನು ಅಲ್ಲೇ ಸ್ಥಾಪನೆ ಮಾಡ್ತೀನಿ, ಇವತ್ತಿಗೂ ಚಿದಂಬರಂ ಭಾಷಣ ಮಾಡ್ತಾರೆ, ಚಿದಂಬರಂ ಮೇಲೆ ನೀವು ಆಕ್ಷನ್ ತೊಗೊಂಡ್ರಿ. ಶಾಬಾನು ಕೇಸ್ದಾಗ ಯಾರು ಇದು ಮಾಡಿದ್ರು? ಕಾಂಗ್ರೆಸ್ ತಾಲಿಬಾನ್ ಆಡಳಿತ ನಡೆಸ್ತಾ ಇದೆ, ಹಿಂದೂ ನಡೆಸೋದೆ ಇವತ್ತು ನಡೆಸ್ತಾ ಇದೆ ಅಪೀಸ್ಮೆಂಟ್. ನೋಡ್ರಿ, ಗೋಲಿಬಾರ ಯಾರು ಮಾಡಿಸಿದ್ರು? ರಾಮ ಕಾಲ್ಪನಿಕ ಅಂತ ಅಫಿಡವಿಟ್ ಯಾರು ಕೊಟ್ಟರು? ರಾಮಲ್ಲಿ ಅಲ್ಲೇ ಅದೇ ಜಾಗದಾಗ ಹುಟ್ಟಿದ್ದೆ ಅಂತ ಗ್ಯಾರಂಟಿ ಏನಂತ ಪ್ರಶ್ನೆ ಕೇಳಿದವರು ಯಾರು? ಸುಪ್ರೀಂ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಕಪಿಲ್ ಸಿಬಾಲ್ ಅವರು, ಭಾರತ ಸರ್ಕಾರದ ಮಂತ್ರಿ ಯು ಪಿ ಎ ಕಾಲದಾಗ. ಅವರು ಸುಪ್ರೀಂ ಕೋರ್ಟ್ಗೆ ಏನು ಹೇಳಿದರು? ಯಾವುದೇ ಕಾರಣಕ್ಕೂ ಇದ್ರ ತೀರ್ಪು ಕೊಡಬೇಡ್ರಿ, ತೀರ್ಪು ಕೊಟ್ರಿ ಅಂತಂದ್ರೆ ಗದ್ದಲ ಆಗ್ತದೆ, ತೀರ್ಪು ಕೊಟ್ರೆ ರಾಮ ಮಂದಿರ ಆಗ್ತದೆ ಹೇಳೋರು ನೀವು ಹೌದಲ್ಲ? ಈಗ ನಿಮ್ಗೆ ರಾಮ ನೆನಪಾಗ್ಯಾನ? ಯಾಕಂದ್ರೆ ನೋಡ್ರಿ, ಒಂದಂತೂ ಬಿ ಜೆ ಪಿ ಮತ್ತು ಹಿಂದೂ ಸಂಘಟನೆಗಳ ಒಟ್ಟು ಹೋರಾಟದ ಪರಿಣಾಮ ಕಾಂಗ್ರೆಸ್ ಪಾರ್ಟಿನೂ ನಾವು ಹಿಂದೂ ಪರ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ಕೋಬೇಕಾಗಿತ್ತು. ಇಲ್ಲ ಅಂತಂದ್ರೆ ಮೊದಲು ಎಂದೂ ಇಷ್ಟು ಮೊದಲ ಒಂದ ಕಡೆ ಈಗ ಬ್ಯಾಲೆನ್ಸ್ ಸರಿ ಮಾಡ್ಬೇಕಂತ ಅನಿಸೋದು. ಇದು ಇವತ್ತು ನಮ್ಮ ಹೋರಾಟದ ಫಲ ಇದೆ. ಯಾರು ಅಲ್ಲಲ್ಲ, ಅವರು ಇದನ್ನು ಪುಣ್ಯಾಕಿದ್ ಹೇಳಿಲ್ಲ, ನಮ್ಮ ಕಾಲದಾಗ ಅದು ರಾಮಾಯಣ ಸೀರಿಯಲ್ ಬಂತು ಅದಕ್ಕೆ ರಾಮ ಮಂದಿರ ಆತಂತ ಹೇಳಿಲ್ಲ ಪುಣ್ಯ ಅವರು. ಮತ್ತೇನು 5 ಕೆಜಿ ಅಕ್ಕಿ ನೀವು ಕೊಡ್ಬೇಕು, ನಾವು ಕೊಡೋದು ನಾವು ಕೊಟ್ಟೀವಿ. ಅವ್ರು ಯಾಕೆ ನಿರ್ಲಜ್ಜಿದ್ದಾರೆ ನೋಡ್ರಿ, ನಾವು ಅಕ್ಕಿ ಕೊಟ್ಟು ಅವ್ರ ಅನ್ನ ಭಾಗ್ಯದ ಅಕ್ಕಿಲಿ ನಾವು ಅಕ್ಷತೆ ಮಾಡೀವಿ ಅಂತ ಹೇಳ್ಯಾರಮ್ಮ. ಅಕ್ಷತೆ ಮಾಡಿದವ್ರು ಬೇರೆದವ್ರು ಬಿಡ್ರಿ, ಬಿ ಜೆ ಪಿಯವರು ಅಂತ ಅವ್ರು ಹೇಳ್ಯಾರ, ನಾವು ಮಾಡಿಲ್ಲ ಅಕ್ಷತೆ. ಒಂದು ಕಾಳು ಅಕ್ಕಿ ಕೊಟ್ಟಿಲ್ರಿ, ನಾಚಿಕೆ ಮಾನ ಮರ್ಯಾದೆ ಏನು ಇವ್ರಿಗೆ? ಮತ್ತು ಇವ್ರು ರಾಮ ಇಲ್ಲ ಅಂತ ಇವ್ರು ಹೇಳಿದ್ದಿಲ್ಲ, ರಾಮ್ ಕಾಲ್ಪನಿಕ ಅಂತೇಳಿ ಇಮ್ಯಾಜಿನರಿ ಅಂತ ಹೇಳಿದ್ದಿಲ್ಲ. ಮತ್ತು ಬಾಬ್ರಿ ಮಸೀದಿಯನ್ನು ಅಲ್ಲೇ ಸ್ಥಾಪನೆ ಮಾಡ್ತೀನಿ, ಇವತ್ತಿಗೂ ಚಿದಂಬರಂ ಭಾಷಣ ಮಾಡ್ತಾರೆ, ಚಿದಂಬರಂ ಮೇಲೆ ನೀವು ಆಕ್ಷನ್ ತೊಗೊಂಡ್ರಿ. ಶಾಬಾನು ಕೇಸ್ದಾಗ ಯಾರು ಇದು ಮಾಡಿದ್ರು? ಕಾಂಗ್ರೆಸ್ ತಾಲಿಬಾನ್ ಆಡಳಿತ ನಡೆಸ್ತಾ ಇದೆ, ಹಿಂದೂ ನಡೆಸೋದೆ ಇವತ್ತು ನಡೆಸ್ತಾ ಇದೆ ಅಪೀಸ್ಮೆಂಟ್. ನೋಡ್ರಿ, ಗೋಲಿಬಾರ ಯಾರು ಮಾಡಿಸಿದ್ರು? ರಾಮ ಕಾಲ್ಪನಿಕ ಅಂತ ಅಫಿಡವಿಟ್ ಯಾರು ಕೊಟ್ಟರು? ರಾಮಲ್ಲಿ ಅಲ್ಲೇ ಅದೇ ಜಾಗದಾಗ ಹುಟ್ಟಿದ್ದೆ ಅಂತ ಗ್ಯಾರಂಟಿ ಏನಂತ ಪ್ರಶ್ನೆ ಕೇಳಿದವರು ಯಾರು? ಸುಪ್ರೀಂ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಕಪಿಲ್ ಸಿಬಾಲ್ ಅವರು, ಭಾರತ ಸರ್ಕಾರದ ಮಂತ್ರಿ ಯು ಪಿ ಎ ಕಾಲದಾಗ. ಅವರು ಸುಪ್ರೀಂ ಕೋರ್ಟ್ಗೆ ಏನು ಹೇಳಿದರು? ಯಾವುದೇ ಕಾರಣಕ್ಕೂ ಇದ್ರ ತೀರ್ಪು ಕೊಡಬೇಡ್ರಿ, ತೀರ್ಪು ಕೊಟ್ರಿ ಅಂತಂದ್ರೆ ಗದ್ದಲ ಆಗ್ತದೆ, ತೀರ್ಪು ಕೊಟ್ರೆ ರಾಮ ಮಂದಿರ ಆಗ್ತದೆ ಹೇಳೋರು ನೀವು ಹೌದಲ್ಲ? ಈಗ ನಿಮ್ಗೆ ರಾಮ ನೆನಪಾಗ್ಯಾನ? ಯಾಕಂದ್ರೆ ನೋಡ್ರಿ, ಒಂದಂತೂ ಬಿ ಜೆ ಪಿ ಮತ್ತು ಹಿಂದೂ ಸಂಘಟನೆಗಳ ಒಟ್ಟು ಹೋರಾಟದ ಪರಿಣಾಮ ಕಾಂಗ್ರೆಸ್ ಪಾರ್ಟಿನೂ ನಾವು ಹಿಂದೂ ಪರ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ಕೋಬೇಕಾಗಿತ್ತು. ಇಲ್ಲ ಅಂತಂದ್ರೆ ಮೊದಲು ಎಂದೂ ಇಷ್ಟು ಮೊದಲು ಒಂದ ಕಡೆ ಈಗ ಬ್ಯಾಲೆನ್ಸ್ ಸರಿ ಮಾಡ್ಬೇಕಂತ ಅನಿಸೋದು. ಇದು ಇವತ್ತು ನಮ್ಮ ಹೋರಾಟದ ಫಲ ಇದೆ. ಯಾರು ಅಲ್ಲಲ್ಲ, ಅವರು ಇದನ್ನು ಪುಣ್ಯಾಕಿದ್ ಹೇಳಿಲ್ಲ, ನಮ್ಮ ಕಾಲದಾಗ ಅದು ರಾಮಾಯಣ ಸೀರಿಯಲ್ ಬಂತು ಅದಕ್ಕೆ ರಾಮ ಮಂದಿರ ಆತಂತ ಹೇಳಿಲ್ಲ ಪುಣ್ಯ ಅವರು. ಮತ್ತೇನು 5 ಕೆಜಿ ಅಕ್ಕಿ ನೀವು ಕೊಡ್ಬೇಕು, ನಾವು ಕೊಡೋದು ನಾವು ಕೊಟ್ಟೀವಿ. ಅವ್ರು ಯಾಕೆ ನಿರ್ಲಜ್ಜಿದ್ದಾರೆ ನೋಡ್ರಿ, ನಾವು ಅಕ್ಕಿ ಕೊಟ್ಟು ಅವ್ರ ಅನ್ನ ಭಾಗ್ಯದ ಅಕ್ಕಿಲಿ ನಾವು ಅಕ್ಷತೆ ಮಾಡೀವಿ ಅಂತ ಹೇಳ್ಯಾರಮ್ಮ. ಅಕ್ಷತೆ ಮಾಡಿದವ್ರು ಬೇರೆದವ್ರು ಬಿಡ್ರಿ, ಬಿ ಜೆ ಪಿಯವರು ಅಂತ ಅವ್ರು ಹೇಳ್ಯಾರ, ನಾವು ಮಾಡಿಲ್ಲ ಅಕ್ಷತೆ. ಒಂದು ಕಾಳು ಅಕ್ಕಿ ಕೊಟ್ಟಿಲ್ರಿ, ನಾಚಿಕೆ ಮಾನ ಮರ್ಯಾದೆ ಏನು ಇವ್ರಿಗೆ? ಮತ್ತು ಇವ್ರು ರಾಮ ಇಲ್ಲ ಅಂತ ಇವ್ರು ಹೇಳಿದ್ದಿಲ್ಲ, ರಾಮ್ ಕಾಲ್ಪನಿಕ ಅಂತೇಳಿ ಇಮ್ಯಾಜಿನರಿ ಅಂತ ಹೇಳಿದ್ದಿಲ್ಲ. ಮತ್ತು ಬಾಬ್ರಿ ಮಸೀದಿಯನ್ನು ಅಲ್ಲೇ ಸ್ಥಾಪನೆ ಮಾಡ್ತೀನಿ, ಇವತ್ತಿಗೂ ಚಿದಂಬರಂ ಭಾಷಣ ಮಾಡ್ತಾರೆ, ಚಿದಂಬರಂ ಮೇಲೆ ನೀವು ಆಕ್ಷನ್ ತೊಗೊಂಡ್ರಿ. ಶಾಬಾನು ಕೇಸ್ದಾಗ ಯಾರು ಇದು ಮಾಡಿದ್ರು? ಕಾಂಗ್ರೆಸ್ ತಾಲಿಬಾನ್ ಆಡಳಿತ ನಡೆಸ್ತಾ ಇದೆ, ಹಿಂದೂ ನಡೆಸೋದೆ ಇವತ್ತು ನಡೆಸ್ತಾ ಇದೆ ಅಪೀಸ್ಮೆಂಟ್.
ನೋಡ್ರಿ, ಗೋಲಿಬಾರ ಯಾರು ಮಾಡಿಸಿದ್ರು? ರಾಮ ಕಾಲ್ಪನಿಕ ಅಂತ ಅಫಿಡವಿಟ್ ಯಾರು ಕೊಟ್ಟರು? ರಾಮಲ್ಲಿ ಅಲ್ಲೇ ಅದೇ ಜಾಗದಾಗ ಹುಟ್ಟಿದ್ದಂದು ಗ್ಯಾರಂಟಿ ಏನಂತ ಪ್ರಶ್ನೆ ಕೇಳಿದವರು ಯಾರು? ಸುಪ್ರೀಂ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಕಪಿಲ್ ಸಿಬಲ್ ಅವರು, ಭಾರತ ಸರ್ಕಾರದ ಮಂತ್ರಿ, ಯು ಪಿ ಎ ಕಾಲದೊಳಗ ಅವರು ಸುಪ್ರೀಂ ಕೋರ್ಟ್ಗೆ ಏನು ಹೇಳಿದ್ರು? ಯಾವುದೇ ಕಾರಣಕ್ಕೂ ಇದ್ರ ತೀರ್ಪು ಕೊಡಬೇಡ್ರಿ, ತೀರ್ಪು ಕೊಟ್ರಿ ಅಂತಂದ್ರೆ ಗದ್ದಲ ಆಗ್ತದೆ, ತೀರ್ಪು ಕೊಟ್ರೆ ರಾಮ ಮಂದಿರ ಆಗ್ತದೆ ಹೇಳೋರು ನೀವು ಹೌದಲ್ಲ? ಈಗ ನಿಮ್ಗೆ ರಾಮ ನೆನಪಾಗ್ಯಾನ? ಯಾಕಂದ್ರೆ ನೋಡ್ರಿ, ಒಂದಂತೂ ಬಿ ಜೆ ಪಿ ಮತ್ತು ಹಿಂದೂ ಸಂಘಟನೆಗಳ ಒಟ್ಟು ಹೋರಾಟದ ಪರಿಣಾಮ ಕಾಂಗ್ರೆಸ್ ಪಾರ್ಟಿನೂ ನಾವು ಹಿಂದೂ ಪರ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ಕೋಬೇಕಾಯ್ತು. ಇಲ್ಲ ಅಂತಂದ್ರೆ ಮೊದಲು ಎಂದೂ ಇಷ್ಟು ಮೊದಲು ಒಂದು ಕಡೆ ಈಗ ಬ್ಯಾಲೆನ್ಸ್ ಸರಿ ಮಾಡ್ಬೇಕಂತ ಅನಿಸೋದು. ಇದು ಇವತ್ತು ನಮ್ಮ ಹೋರಾಟದ ಫಲ ಇದೆ. ಯಾರು ಅಲ್ಲಲ್ಲ, ಅವರು ಇದನ್ನು ಪುಣ್ಯಕ್ಕೆ ಇದು ಹೇಳಿಲ್ಲ. ನಮ್ಮ ಕಾಲದಾಗ ಅದು ರಾಮಾಯಣ ಸೀರಿಯಲ್ ಬಂತು, ಅದಕ್ಕೆ ರಾಮ ಮಂದಿರ ಆತ ಅಂತ ಹೇಳಿಲ್ಲ ಪುಣ್ಯ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.